ಯಾವುದೇ ಒಂದು ಬೆಳವಣಿಗೆ ಅಂತಕ್ಕಂಥದ್ದು ಅಂದ್ರೆ 1970 ಸನ್ನಿವೇಶವನ್ನು ನಾವು ಗಮನಿಸ್ತಾ ಬಂದ್ರೆ ಅಂದ್ರೆ ರಾಜಕೀಯವಾಗಿ ಸಾಕಷ್ಟು ಸ್ಥಾನ ಪಲ್ಲಟ ಅಥವಾ ಸಿದ್ಧಾಂತಗಳನ್ನು ಹೊಂದಿರತಕ್ಕಂತಹ ಕಾಲಘಟ್ಟ ಅದು. ಸಾಮಾನ್ಯವಾಗಿ ನಾವು ಗಮನಿಸ್ತಾ ಬಂದ್ರೆ ಅಲ್ಲಿ ಬಟ್ ಏನಾಗುತ್ತೆ ಅಂದ್ರೆ ಒಂದು ಸಮುದಾಯದಲ್ಲಿ ಏಕೀಕರಣ ಪೂರ್ವ ಕಾಲದಲ್ಲಿ ಒಂದು ಒಕ್ಕಲಿಗ ಸಮುದಾಯ ಬಹಳಷ್ಟು ಪ್ರಬಲವಾಗಿರುತ್ತೆ ಸೌತ್ ನಲ್ಲಿ. ಸೊ ನಾರ್ತ್ ನಲ್ಲಿ ಸೊ ಇದು ಲಿಂಗಾಯತ ಸಮುದಾಯ ಬಹಳ ಪ್ರಬಲವಾಗಿರುತ್ತೆ. ಬಟ್ ಆದ್ರೆ ಏಕೀಕರಣ ನಂತರದ ಕಾಲಘಟ್ಟದಲ್ಲಿ ಏನಾಗುತ್ತೆ ಅಂದ್ರೆ ಈ ಏನು ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳು ಹೆಚ್ಚು ಪ್ರಬಲ ಆಗ್ತವೆ. ಈ ಎರಡು ಕೋಮುಗಳನ್ನ ಪ್ರಬಲವಾಗಿ ಎದುರಿಸುವ ಉದ್ದೇಶ ಅಂತಕ್ಕಂಥದ್ದು ದೇವರಾಜ ಅರಸರಲ್ಲಿ ಕಂಡುಬರುತ್ತೆ. ಸೊ ಹಾಗಾಗಿ ಈ ಎರಡು ಸಮುದಾಯಗಳನ್ನ ಒಂದು ರೀತಿಯಾಗಿ ಮೀರಿಸ್ತಕ್ಕಂತಹ ಈ ಸಣ್ಣ ಪುಟ್ಟ ಸಮುದಾಯಗಳನ್ನ ರಾಜಕೀಯ ಸಂಘಟನೆಯ ಶಕ್ತಿಯನ್ನಾಗಿ ಅವುಗಳನ್ನ ಮುಂಚೂಣಿಗೆ ತರಬೇಕು ಅಂತಕ್ಕಂಥ ಆಸೆ ಅನ್ನೋದು ಇಲ್ಲಿ ದೇವರಾಜ ಅರಸರಿಗೆ ಕಂಡುಕೊಳ್ತಾರೆ ಇಲ್ಲಿ. ಹಾಗಾಗಿ ಸೊ ಅವರು ಅಧಿಕಾರಕ್ಕೆ ಬಂದ ಅಂದ್ರೆ ಇಡೀ ರಾಜ್ಯದಾದ್ಯಂತವಾಗಿ ಅವರು ಸಂಚಾರವನ್ನು ಮಾಡ್ತಾ ಸಂಘಟನೆ ಮಾಡಿ ಸೊ ಅಂತಿಮವಾಗಿ ಅವರು ಅಧಿಕಾರವನ್ನು ಪಡ್ಕೊಳ್ತಾರೆ ಇಲ್ಲಿ. ಸೊ ಆ ಸಂದರ್ಭದಲ್ಲಿ ಸೊ ಏನಾದ್ರೂ ಮಾಡಿ ಈ ಒಂದು ಹಿಂದುಳಿದ ವರ್ಗಗಳಿಗೆ ಕೆಲಸ ಅಂದ್ರೆ ಸಾಕಷ್ಟು ಸವಲತ್ತನ್ನು ಕೊಡಬೇಕಲ್ಲ ಅನ್ನೋ ಒಂದು ಉದ್ದೇಶಕ್ಕೋಸ್ಕರವಾಗಿ 1972 ಈ ಆವನೂರು ಆಯೋಗವನ್ನು ರಚನೆ ಮಾಡ್ತಾರೆ. ಅದಕ್ಕೆ ಸೂಕ್ತವಾದ ವ್ಯಕ್ತಿ ಅಂತ ಹೇಳಿದ್ರೆ ಆವನೂರು ಅಂತೇಳಿ ನಿರ್ಧಾರ ಮಾಡ್ತಾರೆ. ಅಂದ್ರೆ ಯಾವುದೇ ಒಂದು ಜವಾಬ್ದಾರಿಯನ್ನ ವಹಿಸ್ಕೊಡ್ಬೇಕು ಅಂತ ಹೇಳಿದ್ರೆ ಒಬ್ಬ CM ಬಹಳಷ್ಟು ಅವರ ಹಿನ್ನೆಲೆಯನ್ನು ನೋಡ್ತಾರೆ, ಅವರ ಪೂರ್ವಪರವನ್ನ ನೋಡ್ತಾರೆ ಇಲ್ಲಿ. ಯಾಕೆ ಬೇರೆ ವ್ಯಕ್ತಿಗಳು ಯಾರು ಇರ್ಲಿಲ್ವಾ ಇಲ್ಲಿ? ಇಡೀ ರಾಜ್ಯದಲ್ಲಿ ಬೇರೆ ಸಮುದಾಯದ ವ್ಯಕ್ತಿಗಳು ಯಾರು ಇರ್ಲಿಲ್ವಾ? ಬರೀ ಇವ್ರು ಎಲ್ಜಿ ಅವನೂರು ಒಬ್ಬರು ಇದ್ರ, ಸೊ ಇದು ಪ್ರಶ್ನೆ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಎಲ್ಜಿ ಅವನೂರ್ ಬಗ್ಗೆ ಸಾಕಷ್ಟು ಗೊತ್ತಿರುತ್ತೆ ಅವರಿಗೆ. ಆಮೇಲೆ ಎಲ್ಜಿ ಅವನೂರ್ ಒಣ್ಣಾಡಿಯಾಗಿರ್ತಾರೆ ಅವರು. ಸೊ ಆ ಒಂದು ಹಿನ್ನೆಲೆಯಲ್ಲಿ ಅವರ ಸಾಮರ್ಥ್ಯ, ಆಮೇಲೆ ಕಾನೂನಿನ ತೊಡಕುಗಳು ಏನೇ ಬಂದರೂ ಸಹ ಅವರು ನಿವಾರಿಸ್ತಾರೆ ಅಂತಕ್ಕಂಥ ಒಂದು ಬಹುದೊಡ್ಡ ನಂಬಿಕೆ ಈ ದೇವರಾಜ ಅರಸ ಅವರಿಗೆ ಇರುತ್ತೆ ಇಲ್ಲಿ. ಸೊ ಹಾಗಾಗಿ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಸ್ನೇಹಿತರೆ. ಸೊ ಅಂದ್ರೆ ಇಡೀ ಒಂದು ರಾಜ್ಯವನ್ನ ಸುತ್ತದ ಮೂಲಕವಾಗಿ ಇವರು ಯಾರು ಆವನೂರ್ ಅವರು ಸಾಕಷ್ಟು ಮಾಹಿತಿಯನ್ನು ಸಂಗ್ರಹಿಸಿ ಸುಮಾರು 1975 ಸೊ ಸರ್ಕಾರಕ್ಕೆ ತನ್ನ ವರದಿಯನ್ನು ಸಲ್ಲಿಸ್ತಾರೆ. ಸೊ ಆಮೇಲೆ ನಿಮಗೆ ಅನಿಸ್ಬೋದು ಇಲ್ಲಿ 1975 ಯಾಕೆ ಈ ಒಂದು ಆಯೋಗದ ವರದಿಯನ್ನ ಸರ್ಕಾರ ಜಾರಿಗೆ ತರಲಿಲ್ಲ ಅನ್ನೋದಿಲ್ಲ. ಅಂದ್ರೆ ಯಾವುದೇ ಒಂದು ಆಯೋಗ ಅಥವಾ ಯಾವುದೇ ಒಂದು ಆಯೋಗದ ವರದಿ ಬಂದ ತಕ್ಷಣ ಅದು ಬಹಳಷ್ಟು ಸೂಕ್ಷ್ಮವಾದ ವಿಚಾರ ಇದು, ಮೀಸಲಾತಿಗೆ ಸಂಬಂಧಪಟ್ಟಂತೆ ವಿಚಾರ ಇದು. ಸೊ ಅದನ್ನ ಇಮಿಡಿಯೇಟ್ ಆಗಿ ಇಂಪ್ಲಿಮೆಂಟೇಷನ್ ಮಾಡಿದ್ರೆ ಬಹಳಷ್ಟು ಇಡೀ ರಾಜ್ಯದ ರಾಜಕೀಯ ವ್ಯವಸ್ಥೆ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ಸೊ ದೇವರಾಜನ ಸರ್ವದನ್ನು ವೆಯ್ಟ್ ಮಾಡ್ತೇನೆ. 1977 ಮತ್ತೊಮ್ಮೆ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ನಿಜಕ್ಕೂ ಸಹ ಸ್ನೇಹಿತರೆಯಲ್ಲಿ ಅವತ್ತಿನವರೆಗೆ ಇಲ್ಲದೆ ಇರತಕ್ಕಂಥ ಸಾಕಷ್ಟು ಸವಲತ್ತುಗಳು ಹಿಂದುಳಿದ ವರ್ಗಗಳಿಗೆ ಲಭಿಸ್ತವೆ. ಅಂದ್ರೆ ಆ ಹಿಂದುಳಿದ ವರ್ಗಗಳನ್ನ ಗುರುತಿಸಬೇಕಾದ್ರೆ ಅವರು ಸಾಕಷ್ಟು ಶ್ರಮ ಹಾಕಿರ್ತಾರೆ. ಅಂದ್ರೆ ಹಿಂದುಳಿದಿರುವಿಕೆ ಅನ್ನೋದನ್ನ ಹೇಗೆ ಗುರುತಿಸಬೇಕು ಅಂತೇಳಿ ಅವರು ಸಾಕಷ್ಟು ರೀತಿಯಾದ ಅವರೇ ರಸ್ತೆಯನ್ನು ಹಾಕೊಂಡಿರ್ತಾರೆ. ಅಂದ್ರೆ ಶೈಕ್ಷಣಿಕವಾಗಿ ಯಾವ ರೀತಿಯಾಗಿ ಹಿಂದುಳಿದ್ದಾರೆ, ಸಾಮಾಜಿಕವಾಗಿ ಯಾವ ರೀತಿ ಹಿಂದುಳಿದ್ದಾರೆ, ಹಾಗೇನೆ ಔದ್ಯೋಗಿಕವಾಗಿ ಯಾವ ರೀತಿ ಹಿಂದುಳಿದ್ದಾರೆ ಅನ್ನೋದು ಸಾಕಷ್ಟು ಇದೆ. ಅಂದ್ರೆ ಹಿಂದುಳಿದಿರುವಿಕೆಯನ್ನೇ ಮೂರು ಭಾಗಗಳನ್ನಾಗಿ ಮಾಡ್ಕೊಂಡಿರ್ತಾರೆ ಅವರು. ಅದ್ರ ಜೊತೆಗೆ ಸೊ ಇಡೀ ಒಂದು ಆಯೋಗ ತನ್ನ ವರದಿಯನ್ನು ಕೊಡಬೇಕಾದ್ರೆ ಹಿಂದುಳಿದವರು ಅಂತ ಇವರು ಈ ಒಂದು ಸಮುದಾಯದವರು ಅಂತ ಹೇಳಬೇಕಾದ್ರೆ ಏನಾದ್ರು ಇಟ್ಕೋಬೇಕಲ್ಲ ಮಾನದಂಡ ಇಲ್ಲಿ. ಸೊ ಹಾಗಾಗಿ ಇಡೀ ಜನಾಂಗ ಏನಿರುತ್ತಲ್ಲ, ಇಡೀ ಕರ್ನಾಟಕದ ಜನಸಮೂಹ ಏನಿರುತ್ತಲ್ಲ, ಪ್ರತಿ ಜಾತಿಯಲ್ಲಿ 1,000 ಜನಕ್ಕೆ 1.69% ಜನ ಸೊ ಯಾರು SLC ಎಕ್ಸಾಮ್ ಅಲ್ಲಿ ಕೂತಿದ್ದಾರೆ, ಯಾರು SLC ವರೆಗೆ ಓದಿದ್ದಾರೆ, ಸೊ ಇದನ್ನ ಆವರೇಜ್ ಆಗಿ ತೆಗೆದುಕೊಂಡು ಸೊ 1.69 ಜನ ಏನಿರ್ತಾರಲ್ಲ, ಸೊ ಅಷ್ಟು ರೀಚ್ ಆಗಿರ್ತಕ್ಕಂಥವ್ರು ಮುಂದುವರೆದಂತಕ್ಕಂಥವ್ರು ಅದಕ್ಕಿಂತ ಹಿಂದೆ ಅದಕ್ಕಿಂತ ಕಡಿಮೆ ಇರ್ತಕ್ಕಂಥ ರೇಷಿಯೋ ಏನಿದೆಯಲ್ಲ ಅವರೆಲ್ಲರೂ ಸಹ ಹಿಂದುಳಿದವರು ಅಂತೇಳಿ ಶೈಕ್ಷಣಿಕವಾಗಿ ಅವ್ರು ಗುರುತಿಸ್ತಾರೆ ಸ್ನೇಹಿತರೆ. ಸೊ ಇದ್ರ ಜೊತೆಗೆ ಸಾಮಾಜಿಕವಾಗಿ ಅಷ್ಟೇ ನೋಡಿ, ಎಷ್ಟೋ ಜನಕ್ಕೆ ಜಮೀನು ಇರಲ್ಲ, ಎಷ್ಟೋ ಜನಕ್ಕೆ ಮನೆ ಇರಲ್ಲ, ಎಷ್ಟೋ ಜನ ಸೊ ಆ ಸಂದರ್ಭದಲ್ಲಿ ಸಹಭಕ್ತಿ ಭೋಜನವನ್ನು ಮಾಡುವಂತಿರಲ್ಲ ಇಲ್ಲಿ, ಎಷ್ಟೋ ಜನ ಬೇರೆ ಮನೆಯಲ್ಲಿ ಜೀತ ದುಡಿತಾ ಇರ್ತಾರೆ. ಸೊ ಹೀಗಾಗಿ ಸಾಮಾಜಿಕವಾಗಿ ಏನಿದೆಯಲ್ಲ ಸೊ ಇಂಥವ್ರು ಎಲ್ಲಾ ಸಮುದಾಯಗಳು ಏನಿದಲ್ಲ ಅವುಗಳನ್ನ ಸೊ ಹಿಂದುಳಿದವರು ಅಂತೇಳಿ ಅವರು ಸಾಮಾಜಿಕವಾಗಿ ಪರಿಗಣಿಸ್ತಾರೆ. ಔದ್ಯೋಗಿಕವಾಗಿ ತೆಗೆದುಕೊಳ್ತಾರೆ ಇಲ್ಲಿ ಅಂದ್ರೆ ಯಾರ್ಯಾರು ಸರ್ಕಾರಿ ಸೇವೆಗೆ ಎಷ್ಟೆಷ್ಟು ಜನ ಸೇರಿದ್ದಾರೆ ಇಲ್ಲಿ ಅಂದ್ರೆ ಸುಮಾರು 89 ಆ ಸಂದರ್ಭದಲ್ಲಿ ಟ್ರೇಸ್ ಔಟ್ ಆಗಿರ್ತವೆ. 20 ಮಾತ್ರ ಆ ಸಂದರ್ಭದಲ್ಲಿ ಕೆಲಸದಲ್ಲಿ ಇರ್ತಾರೆ, ಇನ್ನುಳಿದಿರ್ತಕ್ಕಂಥ 69 ಜಾತಿಗಳಿಗೆ ಕೆಲಸದಲ್ಲಿ ಇರಲಿಲ್ಲ. ಅಂತ ಜಾತಿಗಳೆಲ್ಲವನ್ನೂ ಸಹ ಅವರು ಹಿಂದುಳಿದ ವರ್ಗದವರು ಅಂತ ಪರಿಗಣಿಸ್ತಾರೆ. ಸೊ ಹೀಗಾಗಿ ಹಿಂದುಳಿದವರು ಇಂಥವರೆಲ್ಲರೂ ಅಂತೇಳಿ ಅವರು ನಿರ್ಧಾರ ಮಾಡಿದ ಮೂಲಕವಾಗಿ ಅವರು ಆ ಜಾತಿಯ ವರ್ಗೀಕರಣವನ್ನು ಮಾಡ್ತಾರೆ ಇಲ್ಲಿ. ಹಿಂದುಳಿದ ಸಮುದಾಯಗಳು, ಹಿಂದುಳಿದ ಜಾತಿಗಳು, ಹಿಂದುಳಿದ ಬುಡಕಟ್ಟುಗಳು, ವಿಶೇಷ ಗುಂಪುಗಳು, ಸೊ ಈ ರೀತಿಯಾಗಿ ಅಂದ್ರೆ ಈ ರೀತಿ ಜಾತಿಯ ವರ್ಗೀಕರಣವನ್ನು ಮಾಡುವ ಮೂಲಕವಾಗಿ ಮೀಸಲಾತಿಯನ್ನು ನೀಡುವ ಕೆಲಸವನ್ನು ಮಾಡ್ತಾರೆ. ಸೊ ಹಾಗಾಗಿ ಇದೊಂದು ವೈಜ್ಞಾನಿಕವಾಗಿರ್ತಕ್ಕಂಥ ಅಧ್ಯಯನ ಆಗಿತ್ತು ಆ ಸಂದರ್ಭದಲ್ಲಿ. ನೋಡಿ, ಈ ರಿಪೋರ್ಟ್ ಅಸ್ತಿತ್ವಕ್ಕೆ ಬಂದಾಗ ಅಥವಾ ಜಾರಿಗೆ ಬಂದಾಗ ಸಾಕಷ್ಟು ಜನರು ಇದ್ರ ಬಗ್ಗೆ ಹೊಗಳಿಕೆ ಮಾತಾಡ್ತಾರೆ. ಆಮೇಲೆ ಅಷ್ಟೇ ಪ್ರತಿರೋಧ ವ್ಯಕ್ತ ಆಗುತ್ತೆ ಸ್ನೇಹಿತರೆ.
ಅಂದ್ರೆ ಇದನ್ನ ಈ ದೇವರಾಜ ಅರಸು ಅವರು ಸ್ವತಃ ಅವರೇ ಹೇಳ್ತಾರೆ ಇಲ್ಲಿ, ಹಿಂದುಳಿದ ವರ್ಗಗಳ ಬೈಬಲ್. ನಾನು ಬಂದ ತಕ್ಷಣ ಆ ಸ್ಲೋಗನ್ ನಾನು ನೋಡಿದ್ದೇನೆ, ಹಿಂದುಳಿದ ವರ್ಗಗಳ ಬೈಬಲ್ ಅಂತೇಳಿ ಅದನ್ನ ಹೊಗಳ್ತಾರೆ. ಆಮೇಲೆ ಸುಪ್ರೀಂ ಕೋರ್ಟ್ ಸಹ ಇದನ್ನು ಹೊಗಳುತ್ತೆ ಹೇಳಿ. ಇದು ಒಂದು ವೈಜ್ಞಾನಿಕವಾಗಿರ್ತಕ್ಕಂಥ ಅಧ್ಯಯನ ಆಗಿದೆ ಹಿಂದುಳಿದ ವರ್ಗದವ್ರ ಬಗ್ಗೆ ಅಂತೇಳಿ ಸುಪ್ರೀಂ ಕೋರ್ಟ್ ಸಹ ಹೊಗಳುತ್ತೆ ಸ್ನೇಹಿತರೇ. ಅಂದ್ರೆ ಎಷ್ಟು ಬುದ್ಧಿಮತ್ತೆ ಇತ್ತು ಅವರಿಗೆ ಅಂತ ಹೇಳಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ನಾವು ಅಂಬೇಡ್ಕರ್ ಅವರೊಬ್ಬರನ್ನೇ ಸಹ ಬಹಳ ಬಹಳಷ್ಟು ನಾವು ಇದು ಮಾಡ್ತೀವಿ, ಎಸ್ ಅವ್ರು ನಮ್ಮ ನಾಯಕರು ನಿಜ ಇಲ್ಲಿ. ಸೊ ಆದ್ರೆ ಕರ್ನಾಟಕದ ಮಟ್ಟಿಗೆ ಹೇಳೋದಾದ್ರೆ ನಮಗೆ ನಿಜವಾದ್ರೂ ಸಹ ಕರ್ನಾಟಕದಲ್ಲಿ ಕರ್ನಾಟಕದ ಮಟ್ಟಿಗೆ ಕರ್ನಾಟಕದ ಅಂಬೇಡ್ಕರ್ ನಮ್ಮ ಆವೂರಾಗಿದೆ ಅಂತ ನನ್ನ ಅನಿಸಿಕೆ ಹೇಳಿ. ಯಾಕಂದ್ರೆ ಇವತ್ತು ಏನಾದ್ರೂ ನಾವು ಬಹಳಷ್ಟು ಆಧುನಿಕವಾಗಿ ಇವತ್ತೆಲ್ಲ ನಾವೆಲ್ಲ ಇದ್ದೀವಿ ಅಂತ ಹೇಳಿದ್ರೆ ಅದ ಕಾರಣ ಅಂತ ಹೇಳಿದ್ರೆ ಅಂಬೇಡ್ಕರ್ ಸರ್ ಇವರು ಆವೂರಿಗಿರ್ತಕ್ಕಂಥ ಸವಲತ್ತುಗಳು, ಅದಕ್ಕಿಂತ ಮೊದಲೇ ಆ ರೀತಿ ಆಗಿರ್ತಕ್ಕಂಥ ಸವಲತ್ತುಗಳು ಇರಲಿಲ್ಲ ಸ್ನೇಹಿತರೇ. ಸೊ ಹಾಗಾಗಿ ಸೊ ಹೆಚ್ಚಿನ ಸವಲತ್ತುಗಳಿವೆ. ಅಂದ್ರೆ ಒಂದು ಕಡೆ ಎಲ್ಲೋ ಒಂದು ಕಡೆ ಹಿಂದುಳಿದ ಸಮುದಾಯಗಳನ್ನ ಕೋಣೆಯಲ್ಲಿ ಕೂಡಿಯಾಕಿದಂಗ ಆಯ್ತು ಇಲ್ಲಿ. ಅಂದ್ರೆ ಪುರೋಹಿತ ಶಾಹಿಗಳೇನಿದವಲ್ಲ, ಈ ಪುರೋಹಿತ ಶಾಹಿಗಳೇನಿದ್ರೆ ಇವರೆಲ್ಲರೂ ಸಹ ಹಿಂದುಳಿದ ವರ್ಗಗಳನ್ನ ಕೂಡಿಯಾಕಿ ಲಾಕ್ ಮಾಡಿದಂತ ಸ್ಥಿತಿ ಇದೆ ನಮಗೆ. ಸೊ ಇವರ ಆಯೋಗ ಯಾವಾಗ ವರದಿ ಇಂಪ್ಲಿಮೆಂಟ್ ಆಯ್ತು ಆ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಕಿಟಕಿಯನ್ನು ಓಪನ್ ಮಾಡಿ ನಮ್ಮನ್ನೆಲ್ಲ ಹೊರಗೆ ಬಿಟ್ಟಂಗಾಯ್ತು, ನಮ್ಗೆಲ್ಲ ಗಾಳಿ ತೋರಿಸಿದಂಗಾಯ್ತು, ಬೆಳಕು ತೋರಿಸಿದಂಗಾಯ್ತು. ಹಾಗಾಗಿ ಸೊ ಇವತ್ತೆಲ್ಲ ಈ ನಮ್ಮ ಜನರೇಷನ್ ಏನಿದೆಯಲ್ಲ, ಸುಮಾರು ಈಗ 40-50 ವರ್ಷ ಜನರೇಷನ್ ಏನಿದೆಯಲ್ಲ, ಸೊ ಅದು ಎಲ್ಲ ಒಂದ್ ಕಡೆ ಶಿಕ್ಷಣದಲ್ಲಿ ಆಗಿರ್ಬೋದು, ಉದ್ಯೋಗದಲ್ಲಿ ಆಗಿರ್ಬೋದು, ಸಾಮಾಜಿಕ ಸ್ಥಾನಮಾನದಲ್ಲಿ ಆಗಿರ್ಬೋದು, ಎಲ್ಲ ಒಂದ್ ಕಡೆ ಎಲ್ಲಾ ಸವಲತ್ತುಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಆಗಿದೆ. ಸೊ ಅಂದ್ರೆ ನಮಗೆ ಒಬ್ಬ ವ್ಯಕ್ತಿಯಿಂದಾಗಿ ಎಷ್ಟೊಂದು ಅನುಕೂಲಗಳು ಆಗುವಂತಕ್ಕಂಥದ್ದು ಬಹಳ ಮುಖ್ಯ ಇದೆ. ಬಟ್ ಅಂತವರನ್ನೇ ನಾವು ನೆನೆಸ್ಕೊಳ್ಳದೆ ಇರ್ತಕ್ಕಂಥ ಕೆಲಸವನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ ಸ್ನೇಹಿತರೇ. ಆಮೇಲೆ ನನಗೆ ಬಹಳಷ್ಟು ಇಲ್ಲಿ ಆವೂರ ಬಗ್ಗೆ ನಮಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಇವತ್ತು ನೋಡಿ ನಾವು ಅವರನ್ನು ರಾಜಕೀಯವಾಗಿ ಸಹ ಒಬ್ಬ ರಾಜಕೀಯ ನಾಯಕನನ್ನಾಗಿ ನೋಡ್ತೀವಿ ನಾವು. ಅಂದ್ರೆ ರಾಜಕೀಯದಲ್ಲಿ ಅವರು ಸೋಲನ್ನು ಅನುಭವಿಸಿದ ನಿಜ ಇದೆ. ಬಟ್ ಏನಿವೆ, ರಾಜಕೀಯವಾಗಿ ಒಬ್ಬ MLC ಆಗಿರ್ತಾರೆ ಅವರು, ಅನಂತರದಲ್ಲಿ ಲಾ ಮಿನಿಸ್ಟರ್ ಆಗ್ತಾರೆ, ಅದ್ರ ಜೊತೆಗೆ ಸೊ ಈ ಒಂದು ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗದ ಇಲಾಖೆಯ ಮಂತ್ರಿಯೂ ಸಹ ಆಗ್ತಾರೆ ಅವರು. ಅಂದ್ರೆ ಎಲ್ಲೋ ಒಂದು ಕಡೆ ದೇವರಾಜ ಅರಸು ಮತ್ತೆ ಈ LG ಅವರು ಇಬ್ರು ಸಹ ಜೋಡೆತ್ತಿನ ಬಂಡಿ ಇದ್ದಂತೆ. ಇವರು ನಿಜವಾಗ್ಲೂ ಸಹ ಅವತ್ತು ಏನಾದ್ರು ಇಡೀ ಹಿಂದುಳಿದ ಸಮುದಾಯವನ್ನು ಎಳ್ಕೊಂಡು ಹೋಗ್ತಕ್ಕಂತ ಕೆಲಸವನ್ನು ಮಾಡಿದ್ದಂದ್ರೆ ದೇವರಾಜ ಅರಸು ಒಬ್ಬರೇ ಅಲ್ಲ ಇಲ್ಲಿ. ಸೊ ನಮ್ಮ ಆವೂರವರು ಸಹ ಇಲ್ಲಿ ಸ್ನೇಹಿತರೆ, ಇಲ್ಲಿ ಆವೂರವರ ಪ್ರಯತ್ನದಿಂದಾಗಿ ಇವತ್ತು ಇಡೀ ಕರ್ನಾಟಕದಲ್ಲಿ ದೇವರಾಜ ಅರಸ್ ಅಂತ ನಾವು ಅಂತ ಇದ್ರೆ, ಸೊ ಅದಕ್ಕೆ ಮುಖ್ಯ ಕಾರಣ ಅದರ ಹಿನ್ನೆಲೆ ಅಂತ ಹೇಳಿದ್ರೆ ನಿಜವಾಗ್ಲೂ ಸಹ ಆವೂರು. ಇವತ್ತು ಆವೂರು ಆ ರಿಪೋರ್ಟ್ ಅನ್ನು ಕೊಡದೆ ಹೋಗಿದ್ರೆ, ಆವೂರ ಚಿಂತನೆಗಳು ಇಲ್ಲದೆ ಹೋಗಿದ್ರೆ ದೇವರಾಜ ಅರಸ್ ಅವರು ಸೊ ತಮ್ಮ ಕೆಲಸದಲ್ಲಿ ವಿಫಲರಾಗ್ತಾ ಇದ್ರು ಅಂತ ನಾವು ಹೇಳ್ಬೋದಾಗಿದೆ. ನಿಜವಾಗ್ಲೂ ಸಹ ಆ ಒಂದು ಆವೂರರ ಯಶಸ್ಸಿಗೆ ಕಾರಣ ಅಂತ ಹೇಳಿದ್ರೆ, ಸಾರಿ ದೇವರಾಜ ಅರಸ್ ಅವರ ಯಶಸ್ಸಿಗೆ ಕಾರಣ ಅಂತ ಹೇಳಿದ್ರೆ ಆವೂರು ಆಗಿದ್ದಾರೆ ಸ್ನೇಹಿತರೆ. ಇಲ್ಲಿ ನಿಜಕ್ಕೂ ಸಹ ನನಗೆ ತುಂಬಾ ಹೆಮ್ಮೆ ಅನಿಸುತ್ತೆ. ಇಲ್ಲಿ ಅಂತ ಒಬ್ಬ ಮಹಾನ್ ನಾಯಕ ನಮಗೆ ನಮ್ಮ ಕಮ್ಯುನಿಟಿಯಲ್ಲಿ ಹುಟ್ಟಿದ್ದಾರೆ ಅಂತ ಹೇಳಿ ನಿಜಕ್ಕೂ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ನೋಡಿ ನನಗೆ ಬಹಳ ಆಶ್ಚರ್ಯ ಆಗುತ್ತೆ, ಇತಿಹಾಸ ಮೇಷು ನಾನಿಲ್ಲಿ. ಇತಿಹಾಸವನ್ನು ನಾವು ಸ್ವತಂತ್ರ ಪೂರ್ವ ಕಾಲದಲ್ಲಿ ಖಡ್ಗ ಹಿಡ್ಕೊಂಡು ಹೋರಾಟ ಮಾಡೋದ್ರ ಮೂಲಕವಾಗಿ ಇಡೀ ಸಂಘಟನೆ ರಾಜ್ಯಭಾರವನ್ನು ನಡೆಸಿರ್ತಕ್ಕಂಥ ವ್ಯಕ್ತಿಗಳು ಈ ಸಮುದಾಯದವರಲ್ಲಿ. ಆದ್ರೆ ಸ್ವತಂತ್ರ ನಂತರದ ಕಾಲದಲ್ಲಿ ಪೆನ್ನನ್ನು ಹಿಡ್ಕೊಳ್ಳೋದ್ರ ಮೂಲಕವಾಗಿ ಸಮಾಜ ಸುಧಾರಣೆಯನ್ನು ಮಾಡಿರ್ತಕ್ಕಂಥ ಒಬ್ಬ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ಆವೂರಾಗಿದ್ದಾರೆ. ನೋಡಿ ಈ ಪೆನ್ನಿಗೂ ಮತ್ತು ಈ ಸಮುದಾಯಕ್ಕೆ ಇರ್ತಕ್ಕಂಥ ನಂಟು ಯಾವ ರೀತಿ ಆಗಿದೆ ಅನ್ನೋ ಸ್ನೇಹಿತರೆ. ಸೊ ಹಾಗೇನೆ ಈ ಆವೂರವರು ಸೊ ನಂತರ ಕಾಲದಲ್ಲಿ ಸಹ ರಾಜಕೀಯದಲ್ಲಿ ತೋರಿಸಿಕೊಳ್ತಾರೆ. ಬಟ್ ಆದ್ರೆ ನಮ್ಮ ದುರದೃಷ್ಟ ಇಲ್ಲಿ ಅಂತ ನಾಯಕರಿಗೆ ನಮ್ಮ ಅಜ್ಞಾನವನ್ನು ಹೊಂದಿರ್ತಕ್ಕಂಥ ನಮ್ಮ ಜನ ಏನಿದ್ರಲ್ಲ ಓಟನ್ನು ಹಾಕಲಿಲ್ಲ. ಆಗ್ಲೇ ಸರ್ ಹೇಳ್ತಾ ಹೋದಲ್ಲಿ ಚಿತ್ರದುರ್ಗದಲ್ಲಿ ಬಣ್ಣ ಹಚ್ಚಿಕೊಂಡು ನಟನೆ ಮಾಡ್ತಕ್ಕಂಥ ಶಶಿಕುಮಾರ 24 ಗಂಟೆ ಡ್ರಿಂಕ್ ಮಾಡ್ಕೊಳ್ತಕ್ಕಂಥ ಶಶಿಕುಮಾರ್ ಅನ್ನು ಗೆಲ್ಸಿದ್ರೆ ಹೊರತು ಇಡೀ ವಿಶ್ವಕ್ಕೆ ಸೊ ಇಡೀ ವಿಶ್ವದಲ್ಲೇ ಪ್ರಸಿದ್ಧಿ ಆಗಿರ್ತಕ್ಕಂಥ ಅಥವಾ ಅಂದ್ರೆ ಭೌತಿಕ ವಲಯದಲ್ಲಿ ಪ್ರಸಿದ್ಧರಾಗಿರ್ತಕ್ಕಂಥ LG ಅವರನ್ನ ನಮ್ಮ ಜನ ಸೋಲಿಸಿದ್ರು ನಿಜಕ್ಕೂ ಸಹ ಇದರಂತ ದುರಂತ ಇನ್ನೊಂದಿಲ್ಲ ಸ್ನೇಹಿತರೆ. ಸೊ ಅಂದ್ರೆ ನೋಡಿ ಇವರ ವಿದ್ವತ್ತಿನ ಬಗ್ಗೆ ಹೇಳ್ಬೇಕಂದ್ರೆ ನಿಜಕ್ಕೂ ಸಂತೋಷ ಆಗುತ್ತೆ. ಅವರೊಬ್ಬ ಲಾವನ್ನ ಅಧ್ಯಯನ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಸೊ ಇವರು ಸೌತ್ ಆಫ್ರಿಕಾಕ್ಕೆ ಸಂವಿಧಾನದ ಅಡ್ವೈಸರಿ ಕಮಿಟಿಯ ಅಡ್ವೈಸರ್ ಆಗಿ ಅವ್ರು ಹೋಗ್ತಾರೆ. ಅಂದ್ರೆ ಅವರ ಒಂದು ಪಾಂಡಿತ್ಯವನ್ನ ವಿದೇಶದಲ್ಲಿ ಇರ್ತಕ್ಕಂಥ ಸಂವಿಧಾನ ತಜ್ಞರುಗಳು ಯಾವ ರೀತಿ ಗುರುತಿಸಿದ್ರು ಅನ್ನೋದು ಬಹಳ ಮುಖ್ಯ ಇದೆ. ಸೊ ನಮ್ಮ ದೇಶದವರು ನಮ್ಮ ದೇಶದಲ್ಲಿ ಇರ್ತಕ್ಕಂಥ ನಮ್ಮ ಜನರೇ ಗುರುತಿಸದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಸೊ ಅವ್ ಅಂತ ಮಹಾನ್ ವ್ಯಕ್ತಿಯನ್ನ ವಿದೇಶದಲ್ಲಿ ಇರ್ತಕ್ಕಂಥವ್ರು ಹೆಂಗ್ ಗುರುತಿಸಿದ್ರು. ಸೊ ಆ ಒಂದು ಸಂವಿಧಾನದ ಒಂದು ರಚನಾ ಸಭೆಯಲ್ಲಿ ಇವರು ಭಾಗವಹಿಸಿ ಇವರು ಸಲಹೆಗಳನ್ನು ಕೊಡ್ತಕ್ಕಂಥ ಏನಿದೆಯಲ್ಲ ನಿಜಕ್ಕೂ ಸಹ ಈ ನಾಯಕ ಸಮುದಾಯಕ್ಕೆ ಒಂದು ಹೆಮ್ಮೆಯ ವಿಷಯ ಅಂತ ನಾವಿಲ್ಲಿ ಹೇಳ್ಬೋದಿಲ್ಲ ಸ್ನೇಹಿತರೆ. ಆಮೇಲೆ ನನಗೆ ಬಹಳ ಮುಖ್ಯ ಅಂತ ಹೇಳಿದ್ರೆ ಸೊ ಇವರು ಏನು ವರದಿಯನ್ನ ತಂದ್ರಲ್ಲ, ವರದಿ ತಂದಂತದಲ್ಲಿ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಪರಿಣಾಮಗಳಾಗ್ತವೆ. ಇಡೀ ಒಂದು ಸಮುದಾಯದ ಒಂದು ಚಿತ್ರಣವೇ ಬದಲಾಗುತ್ತೆ, ಸಮಾಜನೇ ಬದಲಾಗುತ್ತೆ ಸ್ನೇಹಿತರೆ. ಎಲ್ಲ ಒಂದು ಕಡೆ ನಾವು ಹೇಳ್ತೀವಿ ಇಲ್ಲಿ ಮಂಡಲ ಆಯೋಗ ಅಂತೇಳಿ, ಮಂಡಲ ಆಯೋಗ ಏನಿದೆಯಲ್ಲ ಅದರ ಡ್ರಾಫ್ಟ್ ಕಮಿಟಿ ಆವೂರ ಆಯೋಗದ ಒಂದು ವರದಿಯನ್ನು ಅಧ್ಯಯನ ಮಾಡುತ್ತೆ ಸ್ನೇಹಿತರೆ. ಇಲ್ಲಿ ಆನಂತರ ಬಂದಿರತಕ್ಕಂತಹ ಈ ವೆಂಕಟಸ್ವಾಮಿ ಆಯೋಗ ಆಗಿರ್ಬೋದು, ಚಿನ್ನಬೆಡ್ಡಿ ಆಯೋಗ ಆಗಿರ್ಬೋದು, ಇವೆಲ್ಲವೂ ಸಹ ಆ ಒಂದು ಡ್ರಾಫ್ಟ್ ಆ ಒಂದು ಆವೂರ ಕಮಿಟಿಯ ವರದಿ ಏನಿದೆಯಲ್ಲ ಅದನ್ನು ಅಧ್ಯಯನ ಮಾಡ್ತೇವೆ ಸ್ನೇಹಿತರೆ. ಅಂದ್ರೆ ಇದು
ಬಹಳಷ್ಟು ಮುಖ್ಯವಾಗಿ ಈ ಒಂದು ಆಯೋಗದ ವರದಿ ಏನಿದೆಯಲ್ಲ, ಇದು ಎಲ್ಲಾ ಆಯೋಗಗಳಿಗೆ ಒಂದು ಮಾತ್ರ ಇದ್ದಂತೆ ನಾವಿಲ್ಲೇ ಭಾವಿಸ್ಬೋದೇ. ಅಂದ್ರೆ ಎಲ್ಲೋ ಒಂದು ಕಡೆ ಇವರ ಬುದ್ಧಿ ಶಕ್ತಿ ಏನಿದೆಯಲ್ಲ, ಸೊ ಇದು ಎಲ್ರಿಗೂ ಸಹ ಇದು ನಿಜವಾಗ್ಲೂ ಸಹ ಬಹಳಷ್ಟು ಅನುಕೂಲಕಾರಿ ಆಯಿತು ಅಂತ ನಾವಿಲ್ಲಿ ಭಾವಿಸ್ಬೋದಾಗಿದೆ. ಅಂದ್ರೆ ನನಗೆ ಬಹಳ ಆಶ್ಚರ್ಯ ಅಂತ ಹೇಳಿದ್ರೆ, ಬೇರೆಯವರಂತೂ ಲಾಭ ಪಡ್ಕೊಂಡಿಲ್ಲ ಬೇರೆ ಸಮುದಾಯಗಳು.